ಈ ಕಾಯಿಲೆ ಕ್ರಾನಿಕ್ ಕಂಡೀಷನ್ಸ್ ಕಾಯಿಲೆಗಳು ಇರುವಾಗ ಅವರನ್ನು ನೋಡಿಕೊಳ್ಳೋದು ಮನೆಯಲ್ಲಿ ತುಂಬಾ ಕಷ್ಟ. ಅವರಿಗೆ ನೋವು ಇರ್ಬೋದು, ಮಾತು ಇರ್ಬೋದು, ನಡಿಲಿಕ್ಕೆ ಆಗುದಿಲ್ಲ, ಇದಕ್ಕೆಲ್ಲ ಇರುವಾಗ ಮನೆಯಲ್ಲಿ ನೋಡಿಕೊಳ್ಳಿಕ್ಕೆ ತುಂಬಾ ಕಷ್ಟ. ಆದ್ರಿಂದ ಈ ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ಅಲ್ಲಿ ನಾವು ಅವರನ್ನು ನೋಡಿಕೊಳ್ತೇವೆ. ನಮ್ಮ ವಾತ್ಸಲಿ ಅಂತ ಹೇಳಿ ಇದ್ದ ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ಅಲ್ಲಿ ಟ್ರೈನ್ಡ್ ನರ್ಸಸ್ ಇದ್ದಾರೆ, ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಸರ್ಟಿಫಿಕೇಟ್ ಸಿಕ್ಕಿದ ನರ್ಸಸ್ ಅವರಿದ್ದಾರೆ. ಸೊ ಅವರು ಅವರನ್ನು ನೋಡಿಕೊಳ್ತಾರೆ. ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಹೋಮ್ ನರ್ಸ್ ಅನ್ನು ಇಟ್ಕೊಂಡು ನಾವು ಮಾಡ್ತೇವೆ. ಹೋಮ್ ನರ್ಸ್ ಅವರು ನಾನು ಏನು ಕೆಟ್ಟದ್ದು ಹೇಳುವುದಿಲ್ಲ, ಆದ್ರೆ ಕಷ್ಟವಿದೆ, ಸಿಕ್ಕಿದ್ರು ಸರಿಯಾದ ಟ್ರೈನಿಂಗ್ ಆಗಿರುವುದಿಲ್ಲ ಹೋಮ್ ನರ್ಸ್ ಅವರಿಗೆ. ಎರಡನೇದು ಅದು ತುಂಬಾ ಕಾಸ್ಟ್ಲಿ ಆಗ್ತದೆ. ಈಗಿನ ಕಾಲದಲ್ಲಿ ಹೋಮ್ ನರ್ಸ್ 24 ತಾಸು ಇಟ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಪ್ಯಾಲಿಯೇಟಿವ್ ಕೇರ್ ವಾತ್ಸಲಿ ಅಂತ ಹೇಳಿ ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ಅಲ್ಲಿ ನಾವು ಅಂತ ಪೇಷಂಟ್ಸ್ ಅನ್ನು ನಾವು ಎಲ್ಲರನ್ನ ನೋಡಿಕೊಳ್ತೇವೆ. ಇನ್ನೊಂದು ಏನಂತ ಹೇಳಿದ್ರೆ, ಈ ಪ್ಯಾಲಿಯೇಟಿವ್ ಕೇರ್ಗೆ ಅವಶ್ಯಕತೆ ಇದೆಯಾ ಅಂತ ಹೇಳಿ ನಾವು ನಮ್ಮ ಭಾರತ ದೇಶದಲ್ಲಿ ನೋಡುವಾಗ ಸಾವಿರದ 80 ಲಕ್ಷ ಅಥವಾ 1 ಕೋಟಿ ಜನಗಳಿಗೆ ಪ್ಯಾಲಿಯೇಟಿವ್ ಕೇರ್ ಅದು ಬೇಕಾಗಿರ್ತದೆ. ಆದ್ರೆ ಸವಾಲುಗಳು ಏನು ಅದೇನಂತ ಹೇಳಿದ್ರೆ, ಆ ಘಟಕಗಳು ಉಪಶಾಮಕ ಆರೈಕೆ ಘಟಕಗಳು ನಮ್ಮ ಊರಲ್ಲಿ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿಲ್ಲ. ಕೆಲವು ಪಟ್ಟಣಗಳಲ್ಲಿ ಇವೆ, ಉಡುಪಿಯಲ್ಲಿ ಈಗ ನಮ್ಮಲ್ಲಿದೆ, ಮಂಗಳೂರಲ್ಲಿ ಒಂದು ಇದೆ, ಆದರೆ ಹೆಚ್ಚಿನ ಘಟಕಗಳು ಅದು ಇಲ್ಲ. ಅದರಿಂದ ಕೇವಲ 1 ಅಥವಾ 2% ಅಷ್ಟು 1 ಕೋಟಿ ಜನರಲ್ಲಿ ನಾವು 1 ಅಥವಾ 2% ನಮಗೆ ಈ ಘಟಕಗಳಲ್ಲಿ ಆರೈಕೆ ಸಿಗ್ತಾ ಇದೆ ಈ ಸಂದೇಹ. ಎರಡನೇದು ಏನಂತ ಹೇಳಿದ್ರೆ, ಸವಾಲು ಏನಂತ ಹೇಳಿದ್ರೆ, ಜನರಿಗೆ ಗೊತ್ತಿಲ್ಲ ಈ ಘಟಕ ಪ್ಯಾಲಿಯೇಟಿವ್ ಕೇರ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ. ಅಂದ್ರೆ ನಾನು ಹೇಳಿದ ಹಾಗೆ ಮುಖ್ಯ ಉದ್ದೇಶ ನಮ್ಮ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡಬೇಕು. ಕ್ವಾಂಟಿಟಿ ಆಫ್ ಲೈಫ್ ಅಲ್ಲ, ಕ್ವಾಲಿಟಿ ಆಫ್ ಲೈಫ್ ಅದು ಇಂಪ್ರೂವ್ ಆಗಬೇಕು. ಸಿಂಪ್ಟಮ್ ರಿಲೇಟ್ ಅದು ಜನರಿಗೆ ಹೆಚ್ಚಾಗಿ ಗೊತ್ತಿರೋದಿಲ್ಲ. ಹೆಚ್ಚಾದ್ರೆ ಅದನ್ನ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದು ಆಶ್ರಮಕ್ಕೆ ಹಾಕಿದಾಗ ಇದು ಆಶ್ರಮ ಅಲ್ಲ, ಇದು ನಾವು ಟ್ರೀಟ್ಮೆಂಟ್ ಕೂಡ ಕೊಡ್ತೇವೆ. ಕೆಲವರಿಗೆ ಊಟ ಮಾಡಲಿಕ್ಕೆ ಆಗುದಿಲ್ಲ, ಅದಕ್ಕೆ ಫೀಡಿಂಗ್ ಮಾಡ್ತೇವೆ, ರೈಟ್ ಸ್ಟೀವ್ ಫೀಡಿಂಗ್ ಕೂಡ ಮಾಡ್ತೇವೆ. ಕೆಲವರಿಗೆ ಡ್ರಿಪ್ ಹಾಕ್ತೇವೆ, ಕೆಲವರಿಗೆ ಆ ಸಿಂಪ್ಟಮ್ ವಾಂತಿಗೆ ಮತ್ತೆ ನೋವಿಗೆ ಮೆಡಿಸಿನ್ಸ್ ಕೊಡ್ತೇವೆ. ಸೊ ಆ ವಿಷಯವನ್ನು ಹೆಚ್ಚಾದವರಿಗೆ ಇನ್ನು ಕೂಡ ಗೊತ್ತಿಲ್ಲ. ಅದರಿಂದ ಈ ಒಂದು ದಿನಾಚರಣೆ ಮೂಲಕ ನಮ್ಮ ಪಬ್ಲಿಕ್ ಅವೇರ್ನೆಸ್ ಖಂಡಿತ ಜಾಸ್ತಿ ಆಗ್ಬೇಕು. ಯಾಕಂತ ಹೇಳಿದ್ರೆ ನಾವು ಈಗ ಇಲ್ಲಿ ನೋಡ್ತೇವೆ ವೇಟಿಂಗ್ ಲಿಸ್ಟ್ ಇರ್ತದೆ ಇದಕ್ಕೆ. ಅದಕ್ಕೆ ನಾವು ಇನ್ನೊಂದು ಘಟಕ ಕೂಡ ನಾವು ಅದು ಮಾಡ್ಬೇಕಂತ ಹೇಳಿ ರೋಗಿಯವರು ಹೇಳ್ತಾ ಇದ್ದಾರೆ, ನಾವು ಅದನ್ನು ಆಲೋಚನೆ ಮಾಡ್ತಾ ಇದ್ದೇವೆ. ಇದೇ ಶನಿವಾರ 14ನೇ ತಾರೀಕಿಗೆ ವರ್ಲ್ಡ್ ಹಾಸ್ಪಿಸ್ ಅಂಡ್ ಪ್ಯಾಲಿಯೇಟಿವ್ ಕೇರ್ ಡೇ, ಅಂದ್ರೆ ಜಾಗೃತಿಕ ಸಹಾನುಭೂತಿ ಹಾಗೂ ಉಪಶಾಮಕ ಆರೈಕೆಯ ದಿನಾಚರಣೆ ಆಗ್ತಾ ಇದೆ. ವರ್ಲ್ಡ್ ಹಾಸ್ಪಿಸ್ ಅಂಡ್ ಪ್ಯಾಲಿಯೇಟಿವ್ ಕೇರ್, ಅದಕ್ಕೋಸ್ಕರ ನಾವು 14ನೇ ತಾರೀಕು ಶನಿವಾರದಲ್ಲಿ 4 ಗಂಟೆಗೆ ನಾವು ನಮ್ಮ ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ಅಂತ ಹೇಳಿದ್ರೆ ವಾತ್ಸಲ್ಯ ಅಂತ ಹೇಳಿ ನಮ್ಮ ಆಸ್ಪತ್ರೆಯಲ್ಲಿ ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ಅಂತ ಹೇಳಿದೆ. ಅದೇ ವಾರದಲ್ಲಿ 4 ಗಂಟೆಗೆ ನಾವು ಒಂದು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೇವೆ. ಈ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಅದು ನಮ್ಮ ಜಾಯಿಂಟ್ಸ್ ಇಂಟರ್ನ್ಯಾಷನಲ್ ಬ್ರಹ್ಮ ಒಟ್ಟಿಗೆ ಸಹ ಭಾಗಿಗಳಾಗಿ ನಾವು ಅದನ್ನು ಏರ್ಪಡಿಸ್ತಾ ಇದ್ದೇವೆ. ಇವತ್ತು ನಾವು ನಿಮ್ಮನ್ನು ಭೇಟಿಯಾಗುವುದು ಯಾಕಂತ ಹೇಳಿದ್ರೆ, ನಾವು ಪ್ಯಾಲಿಯೇಟಿವ್ ಕೇರ್ ವಿಷಯ ಪಬ್ಲಿಕ್ ಅವೇರ್ನೆಸ್ ಅನ್ನು ರೇಸ್ ಮಾಡ್ತೇವೆ. ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದ್ರೆ ಅಥವಾ ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ಏನಂತ ಹೇಳಿದ್ರೆ ಅದು ಉಪಶಾಮಕ ಆರೈಕೆ ಘಟಕ. ಅದು ಉಡುಪಿಯಲ್ಲಿ ಹೆಚ್ಚಿನ ಕಡೆಯಲ್ಲಿ ಇಲ್ಲ, ನಮ್ಮ ಆಸ್ಪತ್ರೆಯಲ್ಲಿ ವಾತ್ಸಲ್ಯ ಅಂತ ಹೇಳಿ ಇದೆ. ಅದು ನಮ್ಮ ಇದೇ ವರ್ಷದ April 29ನಲ್ಲಿ ಅದು ಉದ್ಘಾಟಿಸಲಾಗಿತ್ತು. ಈಗಾಗಲೇ ಅದು 25 ಬೆಡ್ಸ್ ಘಟಕದಲ್ಲಿ ಇದೆ. ಎಲ್ಲ ಬೆಡ್ಸ್ ಕೂಡ ಅದು ಫುಲ್ ಆಗಿದೆ, ನಮಗೆ ಅದು ವೇಟಿಂಗ್ ಲಿಸ್ಟ್ ಕೂಡ ಆಗಿದೆ. ಅದರ ಮೊದಲೇ ಕ್ವಶನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ವಾಟ್ ಈಸ್ ಪ್ಯಾಲಿಯೇಟಿವ್ ಕೇರ್ ಯೂನಿಟ್, ಉಪಶಾಮಕ ಆರೈಕೆ ಘಟಕ ಅಂದ್ರೆ ಏನು ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತಿದ್ದು, ನಮಗೆ ಕಾಯಿಲೆ ಬರ್ತದೆ. ಕಾಯಿಲೆ ಬರುವಾಗ ಹೆಚ್ಚಾದ ಕಾಯಿಲೆಗಳನ್ನು ಗುಣ ಮಾಡಲಿಕ್ಕಾಗ ಟ್ರೀಟ್ಮೆಂಟ್ ಇದೆ. ಆದ್ರೆ ಕೆಲವು ಕಾಯಿಲೆಗಳಿಗೆ ಆ ಟ್ರೀಟ್ಮೆಂಟ್ ಇಲ್ಲ. ಉದಾಹರಣೆಗಾಗಿ ಕ್ಯಾನ್ಸರ್ ಅಥವಾ ಕ್ರಾನಿಕ್ ರೆಸ್ಪಿರೇಟರಿ ಕಂಡೀಷನ್ಸ್,
ಅಥವಾ ಹಾರ್ಟ್ ಡಿಸೀಸ್, ಕ್ರಾನಿಕ್ ಹಾರ್ಟ್ ಡಿಸೀಸ್ ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್, ಇದಕ್ಕೆಲ್ಲ ಕೆಲವು ಕಂಪ್ಲೀಟ್ ಕ್ಯೂರ್ ಅಂತ ಹೇಳಿ ಇಲ್ಲ. ಆಗ ಅದು ಕ್ರಾನಿಕ್ ಕಂಡೀಷನ್ಸ್ ಅಂತ ಹೇಳ್ತೇವೆ. ಆಗ ಅದಕ್ಕೆ ಸಿಂಪಲ್ ರಿಲೀಫ್ ಆಗ್ಬೇಕು. ಅದರಿಂದ ಉಪಶಾಮಕ ಘಟಕದ ಮೂರು ಉದ್ದೇಶಗಳೇನಂತ ಹೇಳಿದ್ರೆ, ಒಂದು ರೋಗ ಸಿಂಪ್ಟಮ್ ರಿಲೀಫ್, ರೋಗ ಲಕ್ಷಣಗಳ ಪರಿಹಾರ, ದೈಹಿಕ ರೋಗ ಲಕ್ಷಣಗಳ ಪರಿಹಾರ, ಅದು ಒಂದು ಉದ್ದೇಶ. ಎರಡನೇದು ಏನಂತ ಹೇಳಿದ್ರೆ ಮಾನಸಿಕ ರೋಗ ಲಕ್ಷಣಗಳ ಪರಿಹಾರ, ರಿಲೀಫ್ ಫಾರ್ ಮೆಂಟಲ್ ಅಂಡ್ ಸ್ಪಿರಿಚುವಲ್ ಹೆಲ್ತ್ ಇಶ್ಯೂಸ್. ಕ್ಯಾನ್ಸರ್ ಹೆಚ್ಚಾದ ಕ್ಯಾನ್ಸರ್ ಈಗ ನಮಗೆ ಗುಣಮುಖ ಆಗಲಿಕ್ಕೆ ಆಗುತ್ತೆ, ಆದ್ರೆ ಹೆಚ್ಚಾದ ಕ್ಯಾನ್ಸರ್ ಅಲ್ಲಿ ಕ್ಯೂರ್ ಅಂತ ಇಲ್ಲ, ಅದು ತುಂಬಾ ವರ್ಷ ನಡೆದುಕೊಂಡು ಇರ್ತಾರೆ ಕೆಲವು ಜನ. ಸೊ ಅಂತವರು ಜಾಸ್ತಿ ಜನ ಇರ್ತಾರೆ. ಅದು ಮಾತ್ರವಲ್ಲದೆ ಕ್ರಾನಿಕ್ ರೆಸ್ಪಿರೇಟರಿ ಕಂಡೀಷನ್ಸ್, ಶ್ವಾಸಕೋಶದ ಕಾಯಿಲೆಗಳು ತುಂಬಾ ವರ್ಷದಿಂದ ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೇವೆ, ಎಂಫಿಸೀಮ್ ಅಂತ ಹೇಳ್ತೇವೆ, ಅವರಿಗೆ ಕಷ್ಟವಾದಾಗ ನಾವು ಅದನ್ನು ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತೇವೆ. ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ಆಕ್ಸಿಜನ್ ಸಪ್ಲೈ, ಅದೆಲ್ಲ ಕೊಡ್ತೇವೆ. ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್, ಕೆಲವರು ಡಯಾಲಿಸಿಸ್ ಆಗಿ ಅಂತ್ಯ ಸ್ಟೇಜ್ ಅಲ್ಲಿ ಇರುವಾಗ ತುಂಬಾ ಕಷ್ಟ ಆಗ್ತದೆ ಮನೆಯಲ್ಲಿ ಇಟ್ಕೊಳ್ಳಿ. ಸೊ ಅವರಿಗೆ ನಾವು ಏನ್ ಮಾಡ್ತೇವೆ, ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ನಮ್ಮಲ್ಲಿ ಕೊಡ್ತಾ ಇರ್ತೇವೆ. ಸೊ ಇಂಥ ಕಂಡೀಷನ್ಸ್ ಎಲ್ಲ, ಕೆಲವರಿಗೆ ಸ್ಟ್ರೋಕ್ ಆಗಿರ್ತದೆ, ಸ್ಟ್ರೋಕ್ ಆಗಿ ಅವರಿಗೆ ನಡೆಯಲಿಕ್ಕೆ ಆಗ್ತದೆ, ಇಂಥ ಕಂಡೀಷನ್ಸ್ ಕೂಡ ನಾವು ಅಲ್ಲಿ ನಮ್ಮ ವಾತ್ಸಲ್ಯದಲ್ಲಿ ನಾವು ನೋಡ್ತಾ ಇರ್ತೇವೆ, ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಇದೆಲ್ಲ ಆದ್ದರಿಂದ ನಿಮ್ಮ ನಾನು ಒಂದು ರಿಕ್ವೆಸ್ಟ್ ನಿಮಗೆ ಏನಂತ ಹೇಳಿದ್ರೆ, ಈ ಉಪಶಾಮಕ ಆರೋಗ್ಯ ಘಟಕದ ವಿಷಯ ಅದನ್ನು ಆದಷ್ಟು ಜನರಿಗೆ ನೀವು ಅವೇರ್ನೆಸ್ ಅಂತ ತರಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಕೊಡುವ ಕೇರ್ ಮತ್ತೆ ಸಿಂಪ್ಟಮ್ ರಿಲೀಫ್ ಅದು ಬೇರೆ ಕಡೆಯಲ್ಲಿ ಆಸ್ಪತ್ರೆಯಲ್ಲಿ ಕೊಡ್ಲಿಕ್ಕಾಗುತ್ತೆ. ಅದಕ್ಕೆ ಇದಕ್ಕೆ ಇಂಡಿಪೆಂಡೆಂಟ್ ಯೂನಿಟ್